ನಾವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಬೆಳಗ್ಗೆ ನಡೆದ ಗಂಟೆ ಏನಂದ್ರೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಅಪ್ಪಯ್ಯನ ಅಂತೇಳಿ ಅವ್ರು ಕುತ್ಕೊಂಡು ಒಬ್ಬ ಏಜೆಂಟ್ ಆಗಿ ಒಳಗೆ ಕುತ್ಕೊಂಡು ಬಂದವ್ರಿಗೆಲ್ಲ ಹಿಂಗೆ ಇತ್ಯಾಗ್ರೆ ಹೇಳ್ಕೊಂಡು ಎಷ್ಟು ಮಾತ್ರ ಸರಿ ಈ ಚುನಾವಣೆ ಅಂತ ನಾವು ಆಗ್ರಹಿಸ್ತಾ ಇದ್ವಿ. ಯಾಕೆಂದರೆ ಒಬ್ಬ ಸಾಮಾನ್ಯ ಜನಗಳು ಅಲ್ಲಿ ಓಟ್ ಹಾಕಕ್ಕೆ ಹೋದವ್ರಿಗೆಲ್ಲರೂ ನೀವು ಇದಕ್ಕೆ ಹಾಕ್ಬೋಕು ಇದಕ್ಕೆ ಹಾಕ್ಬೋಕು ಅಂತ ಅಲ್ಲಿ ಏಜೆಂಟಾಗಿ ಕುತ್ಕೊಂಡು ಆ ಕೆಲಸ ಮಾಡಿದ್ರೆ ಚುನಾವಣೆ ಹೆಂಗೆ ನಡೆಸ್ಬೇಕು ನಾವು ಹೇಳ್ರಿ ಗ್ರಾಮದಲ್ಲಿ. ಒಬ್ಬ ಬೇರೆಯವರು ಕಣ್ಕಾಸೆಲ್ಲ ಕುಟ್ರು ಅಂತ ನಮ್ಮ ಓಟಕ್ಕೆ ಸಂಬಂಧಿಕರು ಕರ್ಕೊಂಡು ಹಾಕ್ಬೇಕು ಅಂಥದ್ದು. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದ ಹರೀಶ್ ಅನ್ನೋನು ಗ್ರಾಮ ಪಂಚಾಯತ್ ನೌಕರ ಅವನು ಅವ್ನು ಕರ್ಕೊಂಡು ಯಾರ್ಸಕ್ಕೆ ಹೋದಾಗ ನಮ್ಮ ಏಜೆಂಟ್ ನಾವು ಕೇಳಕ್ಕೆ ಹೋದ್ರೆ ಅವರು ಏಜೆಂಟ್ ಮೇಲೆ ದೌರ್ಜನ್ಯ ಮಾಡಿ ಹೊಡೆದಿದ್ದಾರೆ. ಇದು ಎಷ್ಟು ಮಾತ್ರ ಸರಿ, ಇದು ಪ್ರಜಾಪ್ರಭುತ್ವದಲ್ಲಿ ಇದೇ ನನ್ನ ರಾಜಕೀಯ ಅನ್ನೋದು. ಎಷ್ಟು ಮಾತ್ರ ಸರಿ, ರಾಜಕಾರಣ ನಮ್ಮೂರು ಅದ್ಗಡೋಗ್ಬಿಡುತ್ತೆ. ಚುನಾವಣೆ ಪ್ರಚಾರದಲ್ಲಿ ಅವ್ರನ್ನ ಕೆಲಸ ಮಾಡಕ್ಕೆ ಹೋದ್ರು ನೀವು ಹೋಗ್ಬಿಡ್ತು ಅಂತ ಧಮಕಿ ಹಾಕಿ ಅವರೇ ಪ್ರಚಾರ ಮಾಡೋಣ. ರಾಜ್ಯ ಹಂಚಿಕೆ ಮಾಡ್ಬೇಕಾದ್ರೂ ಸುಮಾರು 100 ಜನ ಇಟ್ಕೊಂಡು ಹಂಚಿಕೆ ಮಾಡೋದಕ್ಕೆ ಕೆಲಸ ಮಾಡೋರ ಬೇರೆ ಅವಕಾಶ ಮಾಡಿಕೊಡಲ್ಲ. ಈ ಥರ ಎಲ್ಲ ಒಂದು ದೌರ್ಜನ್ಯ ಮಾಡ್ಕೊಂಡು ಈ ಎಲೆಕ್ಷನಲ್ಲಿ ಭಾರಿ ಅನ್ಯ ಆಗಿದೆ ನಮ್ಮ ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ನಾವು ಕಳಿಸ್ತೀವಿ, ಯಾವುದೇ ಕಾರಣಕ್ಕೂ ಇನ್ನೂ ಅವಕಾಶ ಕೊಡಬಾರ್ದು. ಒಳಗಡೆ ಒಬ್ಬ ಜಿಲ್ಲಾ ಸದಸ್ಯರು ಕುತ್ಕೊಂಡು ಈ ಕೆಲಸ ಮಾಡ್ತಾ ಇರೋದ್ರೆ ನಿಜಕ್ಕೂ ಇದು ಖಂಡನೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆಸರು ಮುನಿಯೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರ ಹಾಲಿ ಅಭ್ಯರ್ಥಿ. ಅಡಗಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ 2020 ಗ್ರಾಮ ವಿಜಯ ಸ್ವತಂತ್ರ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಸಲು ಮುಂಚಿತವಾಗಿ 4 ದಿನ ಮುಂಚಿತವಾಗಿ ಕರೆಸಿ ಎಲ್ಲರೂ ನಾಮಪತ್ರ ಹಾಕ್ಬಾರ್ದು ಆ ಥರ ಈ ಥರ ಆಗಿದ್ದರು. ಆಮೇಲೆ ನಾಮಪತ್ರ ಹಾಕಿದ್ಮೇಲೆ ನಮ್ಮ ಸನ್ಮಾತಿಕರು ನಮ್ಮ ಆಡನಹಳ್ಳಿಯಲ್ಲಿ 7 ಜನ 8 ಜನ ಇದ್ದರು, ಅವನ್ನೆಲ್ಲ ಕರೆಸಿ ನೀವು ನಾಮಪತ್ರ ವಾಪಸ್ಸು ಇಟ್ಟಿಲ್ಲ ಅಂತಂದರೆ ನಿಮ್ಮ ನಂಗೆ ಮಾಡ್ತೀವಿ ಈ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಹೇಳ್ತಿದ್ದಾರೆ. ಇದು ಕ್ಯಾನ್ವಸ್ಗೆ ಆಗಲಿ ಏನಿಗೆ ಆಗಲಿ ನಮ್ಮ ಜೊತೆ ಹುಡುಗರು ಕ್ಯಾನ್ವಸ್ಗೆ ಬಂದರೆ ಅವ್ರದ್ದು ಚಿಕ್ಕಪ್ಪನವ್ರನ್ನ ಅಪ್ಪನವ್ರನ್ನ ಅವನ್ನೆಲ್ಲ ಕರೆಸಿ ನಿಮ್ಮನ್ನ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅದೆಲ್ಲನೂ ಪೂರ್ತಿ ಕೃತಿಗಳಾಗಿದ್ದಾರೆ. ಇದನ್ನು ಮಾಡನಹಳ್ಳಿಯಲ್ಲಿ ನಡೀತಾ ಇರೋದು ರಾಜಕೀಯ ಅಲ್ಲ, ಇದು ಗುಂಡಾಗಿರಿ. ಇದು ಗುಂಡಾಗಿರಿಯಿಂದ ನಡೀತಾ ಇರ್ತಕ್ಕಂಥ ರಾಜಕೀಯ. ಇಲ್ಲಿ ಎಲೆಕ್ಷನ್ನು ನಮಗೆ ಜಾಸ್ತಿ ಅನ್ಯಾಯ ಆಗಿದೆ. ಯಾಕೆಂದರೆ ಆ ಥರ ಧುಮ್ಕಿಗಳಾಗಬಾರ್ದು. ಧುಮ್ಕಿಗಳಾಕಿ ಪ್ರಚಾರ ಮಾಡಿ ನಾವು ಪ್ರಚಾರ ಮಾಡಬೇಕಾದ್ರೂ ಅಷ್ಟೇ ಯಾವ ಪ್ರಚಾರ ಯಾರಾದರೂ ಒಬ್ಬರಿನ ನಮ್ಮ ಜೊತೆ ಕ್ಯಾನ್ವಸ್ ಬಂದರೆ ಅವ್ರು ಇಮಿಡಿಯೇಟ್ಲಿ ಮನೆ ಹತ್ರ ಕರೆಸೋದು, ಅವ್ರಿಗೆ ಧುಮ್ಕಿ ಆಗೋದು, ಮನೆ ಕಲೆ ಮಾಡ್ತೀವಿ, ಊರು ಕಲೆ ಮಾಡ್ತೀವಿ, ಅದರಲ್ಲೆಲ್ಲೂ ಪ್ರಾಣಪತಿಗಳು ಆಗೋದು, ಅದರಲ್ಲೂ ಆ ಥರ ಎಲ್ಲ ಹಲವಾರು ಜಾಸ್ತಿ ತುಂಬ ನೆಲೆದಾವೆ. ಈಗ ತೊಂದರೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಈಗ 100 ಮೀಟ್ರ್ ಆಚೆ ಕಡೆ ಇರಬೇಕು ಕ್ಯಾಂಡಿಡೇಟ್ ಆಗಲಿ, ಯಾರೇ 100 ಮೀಟ್ರ್ ಆಚೆ ಕಡೆ ಇರಬೇಕು ಅಂತ ಪೊಲೀಸ್ನವರು ಬೆಳಿಗ್ಗೆಯಿಂದ ನಮಗೆ ಹೇಳೋದಕ್ಕೆ ಯಾರು ಬಂದಲ್ಲ. ಆದರೆ ಅವ್ರು 100 ಮೀಟ್ರ್ ಒಳಗಡೆ ಇದ್ರಲ್ಲ, 20 ಮೀಟರ್ ಹತ್ರ ನಿಂತು 20 ಮೀಟರ್ ಹತ್ರ ನಿಂತ್ಕೊಂಡು 10 ಜನ ನಿಂತ್ಕೊಂಡು ಅವ್ರು ಬಂದವ್ರಿಗೆಲ್ಲ ಇದಕ್ಕೆ ಊಟಾಗಿ ಇದಕ್ಕೆ ಊಟಾಗಿ ಅಂತ ಕಲ್ಸ್ಕೊಳ್ತಿದ್ದಾರೆ. ಇದು ನಡೀತಾ ಇರ್ತಕ್ಕಂಥ ಅನ್ಯಾಯ ಇದು. ಯಾಕಂದರೆ ನಮ್ಮ ಆಮೇಲೆ ಇದ್ರ ಬೇರೆ ಫೀಲಂಗ್ಳನ್ನ ಅವನ್ನೆಲ್ಲ ಒಳಗಡೆ ಕರ್ಕೊಂಡು ಹೋದ್ರೆ ಈಗ ಅವರು ಜೊತೆ ಕರ್ಕೊಂಡೋದ್ರೆ ಹೋಗಿ ಗ್ರಾಮ ಪಂಚಾಯತಿ ಕೆಲಸ ಮಾಡೋಂಥ ಹುಡುಗ ಹರೀಶ್ ಅನ್ನೋರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋ ಹುಡುಗ ಅವರು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ತಲೆ ಕೊಡಬಾರ್ದು, ಹೋಗ್ಬಾರ್ದು, ರಾಜಕೀಯಕ್ಕೆ ಇಳಿಬಾರ್ದು ಅಂಥವ್ರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಬಿಟ್ಟು ಬರೀ ರಾಜಕೀಯದಲ್ಲೇ ಓಡಾಡ್ಕೊಂಡಿದ್ದಾರೆ. ಈಗ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಸಂಬಂಧಿಕವಾಗಿ ಕಂಗಳಿಸಿದ್ದವ್ರು ಅವ್ರನ್ನೆಲ್ಲ ಸಂಬಂಧಿಕವಾಗಿ ಓಟ್ ಹಾಕ್ಬೇಕು. ಆದರೆ ಈ ಇದರಲ್ಲಿ ಅವರೇ ಹೋಗಿ ಓಟ್ ಹಾಕ್ತಾ ಇದ್ದಾರೆ. ಇದೆಲ್ಲನೂ ಒಂದೇ ನಡೀತಾರೆ, ಇದೆಲ್ಲನೂ ದುರ್ಜನದಿಂದ ನಡೀತಾ ಇರತಕ್ಕಂಥದ್ದು, ಇದು ಧುಮ್ಕಿಯಿಂದ ನಡೀತಾ ಇರ್ತಕ್ಕಂಥದ್ದು. ಇದು ಯಾವ ಆಮೇಲೆ ಗೇಟ್ ಹತ್ರ ನಿಂತ್ಕೊಂಡು ಒಂದು 20 ಜನದಿಂದ ಅವ್ರು 20 ಮೀಟ್ರು 10 ಮೀಟ್ರಲ್ಲೇ ಅವರೆಲ್ಲರೂ ನಿಂತ್ಕೊಂಡು ಅವ್ರದ್ದು ನಮ್ಗೆ ನಡೀತಾ ಇದೆ ಉದ್ದೇಶದಿಂದ ಬಿದ್ದಿಸಿ ಬಿದ್ದಿಸಿ ಇದಕ್ಕೆ ಓಟ್ ಹಾಕಿ ಇದಕ್ಕೆ ಓಟ್ ಹಾಕಿ ಇದಕ್ಕೆ ಓಟ್ ಹಾಕಿ ಅಂತ ಆಗ್ತಾ ಇದ್ದಾರೆ. ನಮ್ಮ ನಾವು ನಿಂತ ಸ್ವತಂತ್ರ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ಬೇರೆ ಪುಸ್ತಕರಾಗಿರ್ಬೋದು ಅವರು ಬಸ್ಸಿಂದ ನಿಂತಿರೋದನ್ನ ಇರ್ಬೋದು ಅವರು ಏನೇಳ್ತಾಯಿದ್ದಾರೆ ಅಂದರೆ 100 ಮೀಟ್ರನ್ನ ಆಚರಿಸ್ಬೇಕು, ಅವ್ರು 100 ಮೀಟ್ರನ್ನ ಆಚರಿಸ್ಬೋದು ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ. ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ವಾರ್ನ್ ಮಾಡ್ತಾ ಇಲ್ಲ, ಪೊಲೀಸ್ ಅಧಿಕಾರಿ ಅಂತಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವಾರ್ನ್ ಮಾಡ್ತಾ ಇಲ್ಲ. ದಯವಿಟ್ಟು ನ್ಯಾಯ ಬೇಕು. ಇಷ್ಟೇನಾ.